ಈಗಾಗಲೇ ನಾನು ಶ್ರೇಯೋತ್ತಮ್ ಚಾನಲಲ್ಲಿ ಡೈಲಿ ದೊಡ್ಡ ದೊಡ್ಡ ಟಾಪ್ ಕಂಪನೀಸ್ಗಳಲ್ಲಿ ಹೈರಿಂಗ್ ನಡೆಯೋದ್ರ ಬಗ್ಗೆ ಮಾಹಿತಿ ಕೊಡ್ತಾನೆ ಇದ್ದೀನಿ. ಅದರಲ್ಲಿ ಕೆಲವೊಬ್ಬರು ನನಗೆ ಕಮೆಂಟ್ ಮಾಡ್ತಾಯಿದ್ರು, ಅಬ್ರಾಡಿಗೆ ಹೋಗಿ ಸೆಟ್ಲ್ ಆಗಬೇಕು, ಅಬ್ರಾಡಲ್ಲಿ ದೊಡ್ಡ ದೊಡ್ಡ ಕಂಪನಿಗಳಿಗೆ ನಾವು ಜಾಬ್ ಅಪ್ಲಿಕೇಶನ್ ಹೇಗೆ ಹಾಕೋದು, ಅಲ್ಲಿ ಹೋಗಬೇಕು, ಅಲ್ಲಿ ಕೆಲಸ ಮಾಡಬೇಕು ಅಂತ ಯಾವ ರೀತಿ ಕೋರ್ಸ್ಗಳನ್ನ ಮಾಡಬೇಕು ಅಂತ. ಸೊ ಮುಖ್ಯವಾಗಿ ಇಲ್ಲಿ ಕೋರ್ಸ್ ಬಗ್ಗೆನೇ ಮಾತಾಡೋಣ. ಸುಮಾರು ಜನ ಹೇಳೋದನ್ನ ನೀವು ಕೇಳಿರ್ಬೋದು, ನಾವು ಈ ರೀತಿ ಒಂದು ಕೋರ್ಸ್ಗಳನ್ನ ಮಾಡಿದರೆ ಅಬ್ರಾಡ್ಗೆ ಹೋಗೋ ಚಾನ್ಸಸ್ ಸಿಗುತ್ತೆ ಅಂತ ಹೇಳ್ತಾ ಇರ್ತಾರೆ ಅಲ್ವಾ. ಸೊ ಅದೇ ರೀತಿಯೇ ಇವಾಗ ನಾವು ಇಂಡಿಯಾಗೆ ಕಂಪೇರ್ ಮಾಡಿದರೆ ಅಬ್ರಾಡಲ್ಲಿ ಸ್ಯಾಲ್ರಿ ಜಾಸ್ತಿ ಇರುತ್ತೆ, ಯಾಕಂದರೆ ಇಲ್ಲಿ ಡಾಲರ್ಸ್ಗಳಿರುತ್ತೆ, ಸೊ ಇಲ್ಲಿ ಇಂಡಿಯನ್ ರುಪೀಸ್ ಇರುತ್ತೆ. ಪ್ರತಿಯೊಂದು ಏನೇನು ರಾಷ್ಟ್ರದಲ್ಲಿ ಬೇರೆ ಬೇರೆ ಕರೆನ್ಸಿಗಳು ನಡೆಯುತ್ತೆ. ಓಕೆ, ಸೊ ನೀವು ಸಪೋಸ್ ಇವಾಗ ಅಮೇರಿಕಾದಕ್ಕೆ ಹೋದರೆ ಅಲ್ಲಿ ಡಾಲರ್ಸ್ಗಳಿರುತ್ತೆ. ಸೊ ಡಾಲರ್ ಕಂಪೇರ್ ಮಾಡಿದರೆ ಇಂಡಿಯಾದು ಒಂದು ರುಪೀಸ್ ಆಯಿತು, ಒಂದು ರುಪೀಸ್ಗೆ 82 ರುಪೀಸ್ ಇರುತ್ತೆ ಇಂಡಿಯಾ ರುಪೀಸು. ಇವಾಗಂದರೆ ಒಂದು ಡಾಲರ್ ನೀವು ಕಳಿಸಿದರೆ ಇಂಡಿಯಾಗೆ ಕಂಪೇರ್ ಮಾಡಿದರೆ 82 ರುಪಾಯಿ ನೀವು ಕಳಿಸ್ದಂಗೆ ಆಗುತ್ತೆ. ಅದೇ ರೀತಿ ಇವಾಗ ಹೇಗಾಗುತ್ತೆ ಅಂತಂದರೆ, ಅಬ್ರಾಡ್ಗೆ ಹೋಗಿ ನಾವು ಅಲ್ಲಿ ಒಂದು ಕಂಪನಿಗಳ ಜೊತೆ ವರ್ಕ್ ಮಾಡಿ ಬಂದ್ವಿ ಅಂತಂದರೂ ಕೂಡ ಇಂಡಿಯಾದಲ್ಲಿ ಕೂಡ ನಮಗೆ ಒಂದು ಒಳ್ಳೆಯ ಒಂದು ಅಪರ್ಚುನಿಟಿಗಳು ಸಿಗುತ್ತೆ. ದೊಡ್ಡ ದೊಡ್ಡ ಕಂಪನಿಗಳೆಲ್ಲ ಡೈರೆಕ್ಟಾಗಿ ಬಂದು ಮತ್ತೆ ನೌಕರಿನ ಮಾಡ್ಬೋದು ಅನ್ನೋದು ಇದು ತುಂಬ ಜನರ ಒಂದು ವಿಚಾರ. ಸೊ ಇದು ನಿಜ ಕೂಡ. ಬಟ್ ಆದರೆ ಇಲ್ಲಿ ಮುಖ್ಯವಾಗಿ ನಾವು ಮಾಡಬೇಕಾದಂಥ ಕೋರ್ಸ್ ಯಾವುದು ಅಂತ ಇಲ್ಲಿ ಬರೋದೇ ಮೇನು. ಸುಮಾರು ಜನ ಹೇಳೋದನ್ನು ಕೇಳಬಹುದು, ಈ ಕೋರ್ಸ್ ಮಾಡ್ಕೊಳ್ಳಿ ನಿಮಗೆ ಅಬ್ರಾಡ್ ಹೋಗೋ ಚಾನ್ಸಸ್ ಸಿಗುತ್ತೆ, ಅಬ್ರಾಡಲ್ಲಿ ನಿಮ್ಗೆ ಜಾಬ್ ಸಿಗೋದು ಅಂತ ಹೇಳಿ. ಸೊ ಆ ಕೋರ್ಸನ್ನೇ ಹೈಲೈಟ್ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಕೋರ್ಸ್ ಯಾವುದು ಅಂತ ಇಲ್ಲಿ ನಾವು ಪರ್ಟಿಕ್ಯುಲರ್ ಕೋರ್ಸ್ ಬಗ್ಗೆ ಮಾತಾಡಿದರೆ ಅಂತ ಯಾವುದು ಕೋರ್ಸ್ ಇರುವುದಿಲ್ಲ ಸ್ನೇಹಿತರೆ. ಪರ್ಟಿಕ್ಯುಲರಾಗಿ ಯಾವುದೇ ಕೋರ್ಸ್ ಇರುವುದಿಲ್ಲ, ನೀವು ಅಬ್ರಾಡ್ಗೆ ಹೋಗ್ಬೇಕಂತ ಅಂದರೆ ಈ ಒಂದು ಕೋರ್ಸನ್ನು ಮಾಡ್ಕೊಳ್ಳಿ ಅಂತ ಹೇಳಿ. ಆ ರೀತಿ ಯಾರಾದರೂ ಹೇಳಿದರೆ ಅದನ್ನು ಬೇಗ ನಂಬಕ್ಕೆ ಹೋಗಬೇಡಿ. ಇಲ್ಲಿ ಹೇಗಿರುತ್ತೆ ಅಂತಂದರೆ, ನೀವು ಪಿ ಯು ಸಿ ಆದರೆ ಅಥವಾ ಡಿಗ್ರಿ ಆದರೂ ಪರವಾಗಿಲ್ಲ, ನೀವು ನಾರ್ಮಲಾಗಿ ಗ್ರ್ಯಾಜುಯೇಷನ್ ಅಂದರೆ ನೀವು ಬಿ ಎ ಕೂಡ ಮಾಡಿದ್ರು ಪರವಾಗಿಲ್ಲ. ಸೊ ನೀವು ಕೂಡ ಅಬ್ರಾಡ್ಗೆ ಹೋಗ್ಬೋದು, ಅಲ್ಲಿ ಜಾಬ್ ಮಾಡ್ಬೋದು. ಬಟ್ ಆದರೆ ಯಾವಾಗ ಅಲ್ಲಿ ಹೈರಿಂಗ್ ನಡೀತಾ ಇರುತ್ತೆ ಅವರ ಒಂದು ಅಕಾರ್ಡಿಂಗ್ ನಿಮ್ಮ ಏಜ್ ಪ್ರಕಾರ ಆಯಿತು, ನಿಮ್ಮ ಕ್ವಾಲಿಫಿಕೇಷನ್ ಆಯಿತು, ನಿಮ್ಮ ಸ್ಕಿಲ್ ಆಯಿತು, ಸೊ ಅದರ ಅಕಾರ್ಡಿಂಗ್ ನೀವು ಅಲ್ಲಿ ನೋಡ್ಕೊಂಬಿಟ್ಟು ಆ ಒಂದು ಕಂಪ್ನೀಲಿ ಅಪ್ಲೈ ಮಾಡಬೇಕಾಗುತ್ತೆ. ನೀವು ನಾರ್ಮಲಾಗಿ ನಿಮ್ಮ ಯಾರಾದರೂ ರಿಲೇಟಿವ್ಸ್ ಇದ್ದರೆ ಅಲ್ಲೇ ಹೋಗ್ಬಿಟ್ಟು ನೀವು ಇಂಟರ್ವ್ಯೂನ ಕೊಡ್ಬೋದು. ಇನ್ ಕೇಸ್ ನೀವು ಅಲ್ಲಿ ಹೋಗೋಕ್ಕಾಗಲ್ಲಪ್ಪ, ಮೊದಲೇ ನಾವು ಇಲ್ಲಿ ಸೆಲೆಕ್ಷನ್ ತೊಗೊಂಡು ನಂತರ ಹೋಗಬೇಕು ಅಂದರೆ ಸ್ಕೈಪ್ ಮೂಲಕ ನಿಮಗೆ ಇಂಟರ್ವ್ಯೂಗೆ ಅರೇಂಜ್ ಮಾಡ್ತಾರೆ ಕಂಪ್ನಿಯವರು. ಅಕಸ್ಮಾತ್ ನೀವು ತುಂಬ ಒಳ್ಳೆ ಒಳ್ಳೆ ಕಂಪ್ನಿಗೆ ಅಪ್ಲೈ ಮಾಡಿದರೆ ಮಾತ್ರ ಇಲ್ಲಿ ಅದನ್ನು ಹೇಳ್ತದೆ. ಯಾಕಂದರೆ ಆನ್ಲೈನ್ ಅಂತ ಹೇಳಿಬಿಟ್ಟು ಅಥವಾ ಅಬ್ರಾಡ್ ಕಂಪ್ನಿ ಅಂತ ಹೇಳಿಬಿಟ್ಟು ಅದು ಬೇರೆ ಬೇರೆ ಇನ್ನಾದರೂ ವಿಷಯಕ್ಕೆ ಫೇಕ್ ಇರುವಂತಹ ಒಂದು ಕಂಪ್ನೀಸ್ ಕೂಡ ಇರುತ್ತೆ. ಸೊ ಹೀಗಾಗಿ ನಿಮ್ಗೆ ಗೊತ್ತಿರಬೇಕು 110% ಲೆಜಿಟ್ ಇರುವಂಥ ಕಂಪ್ನಿಗೆ ನಾವು ಅಪ್ಲೈ ಮಾಡ್ತಾ ಇದ್ದೀವ. ಅಪ್ಲೈ ಮಾಡಿದ ಮೇಲೆ ನಂತರ ಅವ್ರು ನಿಮಗೆ ಇಂಟರ್ವ್ಯೂಗೆ ಕಂಡಕ್ಟ್ ಮಾಡಿದ್ರು ಕೂಡ ಸ್ಕೈಪ್ ಮೂಲಕ ಮಾಡ್ತಾರೆ. ಓಕೆ, ಸ್ಕೈಪ್ ಮೂಲಕ ಅಂದರೆ ಫೇಸ್ ಟು ಫೇಸ್ ಯಾವ ರೀತಿ ವಿಡಿಯೋ ಕಾನ್ಫರೆನ್ಸ್ ಇರುತ್ತೆ ಆ ರೀತಿ ಇಂಟರ್ವ್ಯೂನ ತಗೋತಾರೆ. ಸೊ ಸಪೋಸ್ ಅದರಲ್ಲಿ ನೀವು ಸೆಲೆಕ್ಟ್ ಆದರೆ ಅಂತಂದರೆ ಇಮೇಲ್ ಥ್ರೂ ನಿಮಗೊಂದು ಲೆಟರ್ ಬರುತ್ತೆ, ನಂತರ ಲೆಟರ್ ಜಾಯ್ನಿಂಗ್ ತೊಗೊಂಡ್ಬಿಟ್ಟೆ ನೀವು ಮುಂದುವರಿಬೋದು. ಸೊ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ನೀವು ಬಿ ಎ ಮಾಡ್ಬೋದು, ಬಿ ಕಾಮ್ ಮಾಡ್ಬೋದು, ಬಿ ಎಸ್ ಸಿ ಮಾಡ್ಬೋದು, ಎಮ್ ಸಿ ಎ ಮಾಡ್ಬೋದು, ಎಮ್ ಬಿ ಎ ಮಾಡ್ಬೋದು, ನೀವು ಏನೇ ಮಾಡಿ. ಓಕೆ, ನಾರ್ಮಲಾಗಿ ಇಲ್ಲಿ ನೀವು ಭಾರತದಲ್ಲಿ ಏನು ಓದ್ತಾ ಇದ್ದೀರಿ ಅದನ್ನು ನೀವು ಕರೆಕ್ಟಾಗಿ ಮನಸಾರ ಓದಿ ಒಳ್ಳೆ ಒಂದು ಪರ್ಸೆಂಟೇಜ್ ಜೊತೆಗೆ ಪಾಸ್ ಔಟ್ ಮಾಡ್ಕೊಳ್ಳಿ ಫಸ್ಟಿಗೆ. ನಂತರ ನೀವು ಅಲ್ಲಿಂದ ಅಬ್ರಾಡಿಗೆ ಹೋಗೋ ಪ್ಲ್ಯಾನ್ ಇದ್ದರೂ ಕೂಡ ಪರವಾಗಿಲ್ಲ, ಅಬ್ರಾಡಲ್ಲಿ ಯಾವ್ಯಾವ ಕಂಪನೀಸ್ಗಳಿದೆ ಅದ್ರ ಬಗ್ಗೆ ನೀವು ಗುರುತು ಹಚ್ಚಿಸ್ಬೇಕು ಅಂತ ಪತ್ತೆ ಹಚ್ಚಿಬಿಟ್ಟು ಒಂದು ಲೀಸ್ಟ್ ಮಾಡಿ. ಆ ಅಬ್ರಾಡ್ ಕಂಪನಿಗಳು ಅಂದರೆ ನಿಮಗೆ ಗೊತ್ತಿರಬೇಕು ಯಾವ ಕಂಪನಿ ನಿಮಗೆ ಜಾಯ್ನ್ ಆಗಬೇಕು ಅಂತ. ಉದಾಹರಣೆಗೆ ನಮ್ಮ ಇವಾಗ ಕರ್ನಾಟಕದಲ್ಲಿ ನಾವು ವಿಪ್ರೋ ಕಂಪನಿಗೆ ಹೋಗಬೇಕು ಅಂತ ಇದ್ದರೆ, ಸೊ ವಿಪ್ರೋ ಕಂಪ್ನಿ ಹೈರಿಂಗ್ಗೋಸ್ಕರ ನೀವು ವೇಟ್ ಮಾಡಬೇಕಾಗುತ್ತೆ. ಅಂದರೆ ಯಾವಾಗಲೇ ಹೈರಿಂಗ್ ನಡೀತಾ ಇರುತ್ತೆ ಅದರ ಅಕಾರ್ಡಿಂಗ್ ನೀವು ಏನು ಮಾಡೋಕ್ಕಂದರೆ ಅಲ್ಲಿ ಅಪ್ಲಿಕೇಶನ್ನ ಹಾಕಬೇಕಾಗುತ್ತೆ. ಸೊ ಆನ್ಲೈನ್ ಸಬ್ಮಿಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಡೈರೆಕ್ಟ್ ನೀವು ಕಂಪ್ನಿಗೆ ಅಪ್ಲೈ ಮಾಡಬೇಕು. ಯಾವುದೇ ರೀತಿ ಏಜೆಂಟ್ ಮೂಲಕ ಹೋದರೆ ಅಷ್ಟೊಂದು ಏನು ಚೆನ್ನಾಗಿ ಇಂಪ್ರೆಷನ್ ಇರೋದಿಲ್ಲ ಅಂತ ಅನ್ಕೋತೀನಿ. ಸೊ ಡೈರೆಕ್ಟ್ ನೀವು ಕಂಪ್ನಿಗೆ ಒಂದು ಅಪ್ಲಿಕೇಶನ್ ಹಾಕಿದಾಗ ಅವರು ಯಾವಾಗ ನಿಮಗೆ ಮೇಲ್ ಥ್ರೂ ಕಾಂಟ್ಯಾಕ್ಟ್ ಮಾಡ್ತಾರೆ, ನಂತರ ಅವರು ಬೇಕಾದಂಥ ಡಾಕ್ಯುಮೆಂಟ್ಸ್ ಆಯಿತು ಮತ್ತು ಇಂಟರ್ವ್ಯೂ ಆಯಿತು ಎಲ್ಲ ಒಂದು ಕಂಡಕ್ಟ್ ಮಾಡಿಕೊಂಡು ಎಲ್ಲ ಕಂಪ್ಲೀಟ್ ಪ್ರೊಸೆಸ್ ಆದಮೇಲೆ ನಿಮಗೂ ಅವರು ಜಾಯ್ನಿಂಗ್ ಮಾಡ್ಕೊಳ್ಳೋದಕ್ಕೆ ಹೇಳ್ತಾರೆ. ಸೊ ನಂತರ ನೀವು ಹೋಗ್ಬಿಟ್ಟು ಅಬ್ರಾಡ್ಗೆ ಸೆಟ್ಲ್ ಆಗ್ಬೋದು. ಅಕಸ್ಮಾತ್ ನಿಮ್ಮ ಪ್ಲ್ಯಾನ್ ಇದೆಯಪ್ಪ, ನಾವು ಇಂಡಿಯಾದಲ್ಲಿ ವರ್ಕ್ ಮಾಡೋಲ್ಲ, ನಾವು ಹೊರಗಡೆ ಹೋಗಬೇಕು, ಹೊರದೇಶದಲ್ಲಿ ವರ್ಕ್ ಮಾಡಬೇಕು ಅಂತ ಇದ್ದರೆ, ಸೊ ಇವಾಗಿಂದ ಏನು ಮಾಡ್ಕೊಂಡ್ರೆ ಸ್ವಲ್ಪ ಅಂಥ ದೊಡ್ಡ ದೊಡ್ಡ ಕಂಪನಿಗಳ ಲಿಸ್ಟ್ ಮಾಡಿಬಿಟ್ಟು ಅಲ್ಲಿ ಹೈರಿಂಗ್ ನಡೀತಾ ಇದೆಯಾ ಅದಕ್ಕೋಸ್ಕರ ಒಂದು ವೇಟ್ ಮಾಡಿ. ಇನ್ನೊಂದು, ಆ ಕಂಪನೀಸ್ಗಳಲ್ಲಿ ಯಾವ ರೀತಿ ಒಂದು ಸ್ಕಿಲ್ಗಳನ್ನ ಕೇಳ್ತಾರೆ ಅದನ್ನು ಇಂಪ್ರೂವ್ ಮಾಡ್ಕೊಳ್ಳಿ. ನಂತರ ಲ್ಯಾಂಗ್ವೇಜ್, ಇಂಗ್ಲೀಷ್ ಸ್ವಲ್ಪ ನೀವು ಇಂಪ್ರೂವ್ ಆಗಿರಬೇಕು, ಅಂದರೆ ನಿಮ್ಮದು ಮಾತಾಡೋ ಕಮ್ಯುನಿಕೇಷನ್ ತುಂಬ ಚೆನ್ನಾಗಿರಬೇಕು, ಅಂದರೆ ಮಾತ್ರ ನೀವು ಹೊರ ದೇಶಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುತ್ತೆ. ಇದಲ್ಲದೆ ಬೇರೆ ಕೋರ್ಸ್ ಬಗ್ಗೆ ಮಾತಾಡಿದರೆ, ಯಾರು ಒಂದು ಅಂಥ ಕೋರ್ಸ್ಗಳನ್ನು ಇದ್ದವ್ರ
ಇದುವರೆಗೂ ಮಾಡಿಲ್ಲ. ಸೊ ಯಾರೋ ನಿಮಗೆ ಈ ಒಂದು ಕೋರ್ಸನ್ನು ಮಾಡಿ ಅಂತ ಫೋರ್ಸ್ ಮಾಡಿದರೂ ಕೂಡ ಅದು ಫೇಕ್ ಆಗಿರುತ್ತೆ. ಸೊ ಇಂಥ ಫೇಕ್ಗಳಿಂದ ಸ್ವಲ್ಪ ಅಲರ್ಟ್ ಆಗಿರಿ. ಸೊ ಹೊರದೇಶಕ್ಕೆ ಹೋಗಬೇಕು ಅಂತಂದರೂ ಕೂಡ ಹೊರದೇಶದಲ್ಲಿ ನೀವು ಯು ಕೆ, ಲಂಡನ್, ಪ್ಯಾರಿಸ್ ಎಲ್ಲಿದ್ದರೂ ಕೂಡ ಪರವಾಗಿಲ್ಲ ಆ ಒಂದು ರಾಷ್ಟ್ರದಲ್ಲಿ ಯಾವ ಒಂದು ಕಂಪ್ನೀಸ್ಗಳಿದೆ, ಯಾವ ಕಂಪ್ನಿ ನೀವು ಜಾಯ್ನ್ ಆಗಬೇಕಂತ ಅಂದ್ಕೊಂಡಿದ್ದೀರಿ ಅದನ್ನು ಮೊದಲು ಲಿಸ್ಟ್ ಮಾಡಿ, ನಂತರ ಅದು ಅಲ್ಲಿ ಕೇಳುವಂಥ ಒಂದು ಉದ್ಯೋಗ ಮಾಹಿತಿಗಳು ಏನೇನು ಬರ್ಬೋದು, ಯಾವ್ಯಾವ ರೀತಿ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡ್ತಾಯಿದ್ರಿ, ಅದ್ರ ಸ್ಕಿಲ್ಗಳನ್ನು ನೀವು ಇಂಪ್ರೂವ್ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ 110% ನಿಮಗೂ ಕೂಡ ಅಬ್ರಾಡಲ್ಲಿ ನಿಮಗೆ ಉದ್ಯೋಗ ಸಿಗುತ್ತೆ. ನೀವು ಕೂಡ ಹೋಗ್ಬಿಟ್ಟು ಅಬ್ರಾಡಲ್ಲಿ ಶಿಫ್ಟ್ ಆಗ್ಬೋದು. ಇದು ಬಿ ಎ ಆದರೂ ಹೋಗ್ಬೋದು, ಪಿ ಯು ಸಿ ಆದರೂ ಹೋಗ್ಬೋದು, 10th ಫೇಲ್ ಆದರೂ ಕೂಡ ಹೋಗ್ಬೋದು. ಬಟ್ ಆದರೆ ಅಲ್ಲಿ ರಿಕ್ವೈರ್ಮೆಂಟು, ಅಲ್ಲಿ ಕಂಪ್ನೀಸ್ಗಳು ಯಾವ ರೀತಿ ಹೈರಿಂಗ್ ಮಾಡುತ್ತೆ ನೋಡಿ, ಅದು ಮುಖ್ಯ, ಅದು ನಿಮಗೆ ಗೊತ್ತಿರಬೇಕು ಅಷ್ಟೇ. ನಂತರ ನೀವು ಅಪ್ಲೈ ಮಾಡಿಬಿಟ್ಟು ನಂತರ ಸೆಲೆಕ್ಷನ್ ಆದಮೇಲೆ ನೀವು ಅಲ್ಲಿ ಹೋಗಿ ಶಿಫ್ಟ್ ಆಗ್ಬೋದು. ಐ ಹೋಪ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ಅಬ್ರಾಡ್ ಹೋಗುವಂಥ ಕೋರ್ಸ್ ಬಗ್ಗೆ ಏನು ನಮ್ಮ ಒಂದು ಡೌಟ್ ಇತ್ತು ಅದನ್ನು ಕ್ಲಿಯರ್ ಮಾಡಿದ್ದೇನೆ ಅಂತ ಅನ್ಕೋತೀನಿ. ಇನ್ನೂ ಏನಾದರೂ ಹೆಚ್ಚಿಂದು ನೀವೇನಾದರೂ ಮಾಹಿತಿ ಬೇಕು ಅಂತಂದರೆ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನಾನು ಪ್ರತಿಯೊಬ್ಬರಿಗೆ ಉತ್ತರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ. ಓಕೆ, ಮುಂದಿನ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.